ಅಧಿಕಾರದಲ್ಲಿ ಇರುವಂತಹ ಪಿಡಿಒ ವಿರುದ್ಧ ಕಮಿಷನ್ ದಂಧೆಯ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತಂತೆ ಮತ್ತೊಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್. ಗುತ್ತಿಗೆದಾರರಿಂದ ಕಮಿಷನ್ ಕೇಳ್ತಾ ಇದ್ದಾರಂತೆ ಪಿಡಿಒ ಶ್ರೀದೇವಿ ಗುಂಡಾಪುರ್. ಗ್ರಾಮದಲ್ಲಿ ಒಂದು ಸಣ್ಣ ಕೆಲಸಕ್ಕೂ ಕೂಡ ಕಮಿಷನ್ ದಂಧೆ ನಡೆಸ್ತಾ ಇದ್ದಾರೆ ಪಿಡಿಒ. ಇವರು ಗ್ರಾಮ ಪಂಚಾಯತಿಯಲ್ಲಿ ಇರುವಂತಹ ಪಿಡಿಒ ಆಗಿರ್ತಾರೆ. ಆದ್ರೆ ಈ ಸರ್ಕಾರಿಯ ಕೆಲಸ ದೇವರ ಕೆಲಸ ಅಂತ ಹೇಳ್ತಾರೆ. ಆದ್ರೆ ಇಂತಹ ಸ್ಥಾನದಲ್ಲಿ ಇದ್ದಂತಹ ಪಿಡಿಒ ಇವತ್ತಿಗೆ ಒಂದು ಸಣ್ಣ ಪುಟ್ಟ ಕೆಲಸಕ್ಕೂ ಕೂಡ ದಂಧೆ ನಡೆಸ್ತಾ ಇದ್ದಾರಲ್ಲ ಕಮಿಷನ್ ದಂಧೆ, ಇಂಥವರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಗ್ರಾಮಸ್ಥರು ಒಂದು ಕಡೆಯಿಂದ ಒತ್ತಾಯಿಸ್ತಾ ಇದ್ದಾರೆ. ಪಿಡಿಒ ಕಮಿಷನ್ ಗಳಿಗೆ ಬೇಸತ್ತಂತ ಕುಡಚಿ ಗ್ರಾಮದ ಸ್ಥಳೀಯರು ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರ ಬಳಿ ಕೂಡ ದೂರನ್ನ ನೀಡಿದ ಗ್ರಾಮಸ್ಥರು ಸ್ಥಳಕ್ಕೆ ಬೆಳಗಾವಿ ಸಿಇಒಗೆ ಕರೆ ಮಾಡಿ ಪಿಡಿಒನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯವನ್ನ ಹೇರ್ತಾ ಇದ್ದಾರೆ. ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರ ಹತ್ರ ಹೋಗಿ ತಮ್ಮ ಏನು ಅಲ್ಲಿ ತೊಂದರೆ ಆಗ್ತಾ ಇದೆ ಸಮಸ್ಯೆ ಕುರಿತಂತೆ ಪಿಡಿಒ ವಿರುದ್ಧವಾಗಿ ಶಾಸಕರ ಮುಂದೆ ತಮ್ಮ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೂಡಲೇ ಪಿಡಿಒ ಅವರನ್ನ ಇಲ್ಲಿ ಸಸ್ಪೆಂಡ್ ಮಾಡಬೇಕು, ಯಾಕಂದ್ರೆ ನಾವು ಗ್ರಾಮ ಪಂಚಾಯತಿಗೆ ಹೋಗೋದು ನಮ್ಮ ಕೆಲಸಕ್ಕೆ ಅಂತ. ಆದ್ರೆ ಇಲ್ಲಿ ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ದಂಧೆ ನಡೆಸ್ತಾ ಇದ್ದಾರೆ ಪಿಡಿಒ. ಒಂದ್ ಯಾವುದೇ ಕೆಲಸ ಹೇಳಿದ್ರು ಕೂಡ ಅಲ್ಲಿ ಕಮಿಷನ್ ಇಷ್ಟ ಆಗುತ್ತೆ, ಕಮಿಷನ್ ಇದ್ರೆ ಮಾತ್ರ ನಿಮ್ಮ ಕೆಲಸ ಆಗುತ್ತೆ, ಹಣ ಇರ್ಬೇಕು, ಹಣ ಇದ್ರೆ ಕೆಲಸ, ಇಲ್ಲಾಂದ್ರೆ ನೀವು ವಾಪಸ್ ಹೋಗ್ಬಹುದು. ಈ ನಿಟ್ಟಿನಲ್ಲಿ ಪಿಡಿಒ ದಂಧೆಗೆ ಇಳಿದಿದ್ದಾರೆ ಅಂತ ಗ್ರಾಮಸ್ಥರು ಅಲ್ಲಿ ಒಂದ್ ಕಡೆಯಿಂದ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಶಾಸಕರ ಮುಂದೆ. ಪಿಡಿಒ ಕಮಿಷನ್ ಗಳಿಗೆ ಬೇಸತ್ತಿದ್ದಾರೆ ಕುಡ್ಚಿ ಗ್ರಾಮಸ್ಥರು ಅಂತ ಹೇಳ್ಬಹುದು. ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣನವರು ಈ ಕುರಿತಾಗಿ ನೀವು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು, ಯಾಕಂದ್ರೆ ಸಾಮಾನ್ಯ ಜನರು ಬಡ ಜನರು ಗ್ರಾಮ ಪಂಚಾಯತಿಗೆ ಬರ್ತಾರೆ, ತಮ್ದು ಯಾವುದೇ ಒಂದು ಸಮಸ್ಯೆ ಇತ್ತಂದ್ರು ಕೂಡ ಗ್ರಾಮ ಪಂಚಾಯತಿಗೆ ಹೋಗುವಂತಹ ಸಂದರ್ಭ ಎದುರಾದಾಗ ಇಲ್ಲಿ ಕಮಿಷನ್ ದಂಧೆ ನಡೆಸಿದ್ರೆ ನಾವು ಎಲ್ಲಿ ಹೋಗ್ಬೇಕು, ರೈತರಿಂದ ಕಮಿಷನ್ ಕಿತ್ಕೊಳ್ತಾ ಇದ್ದಾರೆ, ಇಂತಹ ಪಿಡಿಒವನ್ನ ನೀವು ಸಸ್ಪೆಂಡ್ ಮಾಡ್ಬೇಕು ಅಂತ ಕುಡ್ಚಿ ಗ್ರಾಮಸ್ಥರು ಆದೇಶವನ್ನ ಮಾಡಬೇಕು ನೀವು ಅಂತ ಅಲ್ಲಿ ಒತ್ತಾಯಿಸ್ತಾ ಇದ್ದಾರೆ. ಸ್ಥಳದಲ್ಲೇ ಬೆಳಗಾವಿ ಸಿಇಒ ಅವರಿಗೂ ಕೂಡ ಕರೆ ಮಾಡಿದ್ದಾರೆ ಗ್ರಾಮಸ್ಥರು. ಕೂಡಲೇ ನೀವು ಕುಡ್ಚಿ ಗ್ರಾಮ ಪಂಚಾಯತಿ ಪಿಡಿಒ ಯಾರಿದ್ದಾರೆ ಇಲ್ಲಿ ಶ್ರೀದೇವಿ ಗುಂಡಾಪುರ್ ಅವರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ಅಂತ ಈ ಸಿಇಒ ಹಾಗೆ ಶಾಸಕ ಮಹೇಂದ್ರ ತಮ್ಮಣ್ಣನವರ ಮುಂದೆ ತಮ್ಮ ತೊಂದರೆಯನ್ನ ಹೇಳ್ಕೊಂಡಿದ್ದಾರೆ, ಮನವಿ ಕೂಡ ಮಾಡಿಕೊಳ್ತಾ ಇದ್ದಾರೆ. ಯಾಕಂದ್ರೆ ಒಂದು ಸಣ್ಣ ಪುಟ್ಟ ಕೆಲಸ ಇದ್ರು ಕೂಡ ದಂಧೆ ನಡೆಸ್ತಾ ಇದ್ದಾರೆ ಕಮಿಷನ್ ಕಮಿಷನ್ ಇಟ್ಟರೆ ಮಾತ್ರ ನಮ್ಮ ಕೆಲಸ, ಅಲ್ಲಿ ಕಮಿಷನ್ ಇಲ್ಲ ಅಂದ್ರೆ ಯಾವ ಕೆಲಸನೂ ಆಗಲ್ಲ. ಇಂತಹ ಸ್ಥಿತಿ ಆಗ್ತಾ ಇದೆ ಗ್ರಾಮ ಪಂಚಾಯತಿಯಲ್ಲಿ, ಆದಷ್ಟು ಬೇಗ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸ್ತಾ ಇದ್ದಾರೆ. ಈ ಕುರಿತು ಡೀಟೇಲ್ಸ್ ಅನ್ನ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಮಹದೇವ ಕಾಂಬಳೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಹದೇವ, ಏನಿದು, ಯಾಕಂದ್ರೆ ಗ್ರಾಮ ಪಂಚಾಯತಿ ಪಿಡಿಒ ವಿರುದ್ಧವಾಗಿ ಸರಣಿಯ ಆರೋಪಗಳು ನಾವು ಕೇಳ್ತಾ ಇದ್ದೀವಿ, ಕಮಿಷನ್ ದಂಧೆ ನಡೆಸ್ತಾ ಇದ್ದಾರೆ ಅಂತ, ಏನಿದೆ ಮೇಲ್ನೋಟಕ್ಕೆ ಕಾಣೋದಾದ್ರೆ? ಏನು ಸ್ಮಿತಾ, ಇದು ಕುರ್ಚಿ ಗ್ರಾಮ ಪಂಚಾಯತಿಯ ಪಿಡಿಒನ ಕರ್ಮಕಾಂಡ ಅಂತಾನೆ ಹೇಳ್ಬಹುದು. ಇವರು ಕಮಿಷನ್ ದಂಧೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕುರ್ಚಿ ಪಟ್ಟಣದ ಪಿಡಿಒ ಶ್ರೀದೇವಿ ಗುಂಡಾಪುರ್ ಇವರ ವಿರುದ್ಧ 25% ಕಮಿಷನ್ ಕೇಳ್ತಾ ಇರುವಂತದ್ದು
ಆರೋಪ ಮಾಡ್ತಾ ಇರುವಂತದ್ದು. ಅಲ್ಲ, ಏನಾದ್ರೂ ನಿಮ್ಗೆ ರೆಡ್ ಹ್ಯಾಂಡ್ ಆಗಿ ಏನಾದ್ರೂ ಕಾಣಿಸಿದ್ಯಾ ಆತರ ಇಸ್ಕೊಳ್ಳೋದು ಕಮಿಷನ್? ಇವರು ಗ್ರಾಮ ಪಂಚಾಯತಿ ಸದಸ್ಯರು ಪಿಡಿಒ ಅವರ ಜೊತೆಗೆ ನೇರವಾಗಿ ಫೋನಿನ ಮೂಲಕ ಸಂಪರ್ಕಿಸಿದಾಗ ಅವರ ಫೋನಿನಲ್ಲಿ ರೆಕಾರ್ಡ್ ಆಗಿರುವಂತದ್ದು, ಆ ರೆಕಾರ್ಡ್ ಅನ್ನ ನಮಗೆ ಕೊಟ್ಟಿರುವಂತದ್ದು. ಓಕೆ, ಈಗ ಶಾಸಕರು ಏನ್ ಹೇಳ್ತಾರೆ? ಕ್ಷೇತ್ರದ ಶಾಸಕರು, ಕುರ್ಚಿ ಮತ ಕ್ಷೇತ್ರದ ಶಾಸಕರಿಗೆ ಅಲ್ಲಿ ಸ್ಥಳೀಯವಾಗಿ ಸಾರ್ವಜನಿಕರು ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರು ಪಿಡಿಒ ಅವರು ಈ ರೀತಿ ಲಂಚವನ್ನ ಕೇಳ್ತಿದ್ದಾರೆ ಮತ್ತು ಕಮಿಷನ್ ಅನ್ನ ಕೇಳ್ತಿದ್ದಾರೆ ಅಂತ ಹೇಳಿ ಶಾಸಕ ಮಹೇಂದ್ರ ತಮ್ಮನವರ ಅವರಿಗೆ ಹೇಳಿದಾಗ, ಮಹೇಂದ್ರ ತಮ್ಮನವರ ಅವರು ಬೆಳಗಾವಿಯ ಸಿಇಒ ಆಗಿರುವಂತಹವರಿಗೆ ಕರೆಯನ್ನ ಮಾಡಿ ಈ ಇವರನ್ನ ಸಸ್ಪೆಂಡ್ ಮಾಡುವ ಮೂಲಕ ಇವರಿಗೆ ತಕ್ಕ ಪಾಠವನ್ನ ಕಲಿಸಿರಿ ಎಂದು ಸಿಇಒ ಅವರಿಗೆ ಶಾಸಕ ಮಹೇಂದ್ರ ತಮ್ಮನವರ ಹೇಳಿರುವಂತದ್ದು. ಓಕೆ, ಈಗಾಗಲೇ ಅವರು ಸಸ್ಪೆಂಡ್ ಆಗಿದ್ದಾರೆ, ಇನ್ನು ವಿಚಾರಣೆ ನಡೀತಾ ಇದೆಯಾ? ಇನ್ನು ವಿಚಾರಣೆ ನಡೀತಾ ಇದೆ, ಇನ್ನು ಬಾಕಿ ಇದೆ. ಯಾವ ರೀತಿ ಮುಂದಿನ ಕ್ರಮವನ್ನ ತಗೋತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿರುವಂತದ್ದು. ಈಗ ಮೇಲ್ನೋಟಕ್ಕೆ ಕಮಿಷನ್ ದಂಧೆ ನಡೀತಾ ಇದೆ ಅಂತ ಹೇಳಿದ್ರಿ, ಆದ್ರೆ ಸಸ್ಪೆಂಡ್ ಆಗುವಂತಹ ಸಾಧ್ಯತೆ ಕಾಣ್ತಾ ಇದೆಯಾ? ಶಾಸಕರು ಕುಲಂಕುಷವಾಗಿ ಸಾಕ್ಷಿಗಳನ್ನ ಕೊಡ್ರಿ ಅಂತ ಹೇಳಿದಾಗ ಇವರು ಫೋನಿನ ಮೂಲಕ ಸಂಪರ್ಕಿಸಿದಾಗ ಇವರ ರೆಕಾರ್ಡ್ ಏನಾಗಿತ್ತಲ್ಲ ಆ ರೆಕಾರ್ಡ್ ಅನ್ನ ಶಾಸಕ ಮಹೇಂದ್ರ ತಮ್ಮನವರ ಅವರಿಗೆ ತೋರಿಸಿದಾಗ ಅವರು ಕುಲಂಕುಷವಾಗಿ ನೋಡಿದಾಗ ಇದು ಕರೆ ಅಂತ ಹೇಳಿ ಸತ್ಯ ಎಂದು ಗೊತ್ತಾದಾಗ ಇವರು ಬೆಳಗಾವಿ ಸಿಇಒ ಅವರಿಗೆ ಕರೆಯನ್ನ ಮಾಡಿ ಇವರನ್ನ ಸಸ್ಪೆಂಡ್ ಮಾಡಿ ಅಂತ ಹೇಳ್ತಾರೆ. ಓಕೆ 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 ಮಹದೇವ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ. ಈಗಾಗಲೇ ಸ್ಥಳದಲ್ಲೇ ಶಾಸಕರು ಕೂಡ ಬೆಳಗಾವಿ ಸಿಇಒ ಅವರಿಗೆ ಕರೆ ಮಾಡಿ ಕೂಡಲೇ ನೀವು ಪಿಡಿಒ ಅವರನ್ನ ಸಸ್ಪೆಂಡ್ ಮಾಡಬೇಕು, ಇದನ್ನ ಆದೇಶ ಹೊರಡಿಸ್ರಿ. ಯಾಕಂದ್ರೆ ಕುಲಂಕುಷವಾಗಿ ಪ್ರತಿಯೊಂದು ಕೂಡ ನೀವು ಅಲ್ಲಿ ವೀಕ್ಷಿಸಬೇಕು, ಹಾಗೆ ನೋಡ್ಬೇಕಾಗುತ್ತೆ ಏನ್ ಸಮಸ್ಯೆ ಆಗ್ತಾ ಇದೆ. ಮೇಲ್ನೋಟಕ್ಕೆ ಕಮಿಷನ್ ದಂಧೆ ಏನಾದ್ರೂ ನಡೀತಾ ಇದೆಯಾ ಏನೋ, ಗ್ರಾಮಸ್ಥರು ಕೂಡ ಈ ರೀತಿಯಾಗಿ ಒತ್ತಾಯಿಸ್ತಾ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಸಿಇಒ ಅವರ ಜೊತೆಗೆ ಶಾಸಕರು ಇಲ್ಲಿ ಮಾತಾಡಿದ್ದಾರೆ. ಆದ್ರೆ ಕಾದು ನೋಡ್ಬೇಕಿದೆ, ಮೇಲ್ನೋಟಕ್ಕೆ ಕಾಣ್ತಾ ಇರೋದು ಕಮಿಷನ್ ದಂಧೆ, ಆದ್ರೆ ಒಳಗಡೆ ಕುಲಂಕುಷವಾಗಿ ನಾವು ತನಿಖೆಯನ್ನ ನಡೆಸಿದಾಗ ಇಲ್ಲಿ ಯಾರು ಸಸ್ಪೆಂಡ್ ಆಗ್ತಾರೆ, ಯಾರು ತಪ್ಪಿಸ್ತರಾಗ್ತಾರೆ ಅನ್ನೋದು ಕೂಡ ಕಂಡು ಬರುತ್ತೆ. ನಾವು 4 ಲಕ್ಷ ರೂಪಾಯಿ ಕೆಲಸ ಅದ ಡ್ರೀಮ್ ಗೋಡ ಐತಿ, ನಾವು ಕೆಲಸ ಸ್ಟಾರ್ಟ್ ಮಾಡ್ಯಾರ ಅದ. ಓಕೆ, ಮತ್ತೆ ನಾವು ಎಂ ಎಸ್ ಮಾಡಕ್ ಸಲುವಾಗ ಅದ ದುಡ್ಡು ಬೇಡತ್ತಾರ, ನಾವು ದುಡ್ಡು ಕೊಟ್ಟಂದ್ರೆ ಎಂ ಎಸ್ ಬಿಡದ ದುಡ್ಡು. ಹಾಂ, ದುಡ್ಡು ಎಷ್ಟು ಬಿಡದ? 25% 25% ನಮ್ಗೆ ಕೊಟ್ಟಂದ್ರೆ ನಾವು ಎಂ ಎಸ್ ಮಾಡ್ತಾನೆ, ಇಲ್ಲಂದ್ರೆ ನಮ್ಮ ತಕ್ಕ ಅಡಿಯೋ ಐತಿ. ಎಷ್ಟು ಕೆಲಸದ ಐತ್ರಿ? ಎಷ್ಟು ಲಕ್ಷದ ಕೆಲಸ ಐತಿ? ಟೋಟಲ್ ಈಗ 4 ಲಕ್ಷದ ಕೆಲಸ ಐತೆ, ಅದ 4 ಲಕ್ಷ ಕೆಲಸ, 4 ಲಕ್ಷದ ಕೆಲಸ ಐತಿ. 25%ಲೇ ಅದ ಎಲ್ಲ ಪೂರ್ಣ ಆತಂದ್ರೆ ಅದಕ್ಕೆ 1 ಲಕ್ಷ ರೂಪಾಯಿ ಕಮಿಷನ್ ಆಗ್ತೈತಿ. ನಾವು ಕೆಲಸ ಮಾಡೋದು ಏನ್ ಕಮಿಷನ್ ಕೊಡೋದು? ಅಂಕಿ ಆಗ್ತೈತಿ, ನೀವು ರೊಕ್ಕ ಕೊಟ್ಟಿಲ್ಲ ಅಂದ್ರೆ ನಾ ಹಿಂಗ್ ಮಾಡ್ತಾನೆ ಹಂಗ್ ಮಾಡ್ತಾನೆ. ಪಿಡಿಒ ಹೆಸರೇನ? ಯಾವ ಊರು ಅವರು? ಅವರು ಶಿರಿದೇವಿ ಬಂಡಾಪುರ. ಊರು ಹೆಸರು ಏನಂಗ ಅಷ್ಟು ಪಕ್ಕ ಗೊತ್ತಿಲ್ಲ. ಶಿರಿದೇವಿ, ಶಿರಿದೇವಿ ಬಂಡಾಪುರ, ಕುರ್ಚಿ ಪಿಡಿಯೋ, ಕುರ್ಚಿ ಪಿಡಿಯೋ. ನಾ ಮತ್ತೆ ಸಿದ್ದರಾಮಯ್ಯ ಅವ್ರಿಗೆ ಲೆಟರ್ ಬರೀದನ್ನ, ಮತ್ತೆ ಪ್ರಿಯಾಂಕ ಖರ್ಗೆ ಅವ್ರಿಗೆ ಬರೀದನ, ಎಂ ಡಿ ಅವ್ರಿಗೆ ಬರ್ಸಿದನ, ಅವ್ರಿಗೆ ಬರ್ಸಿದನ. ನಿಮ್ಮೊಬ್ಬರು ಪ್ರಾಬ್ಲಮ್ ಇತ್ತು, ಎಲ್ಲಾ ಮೆಂಬರ್ ಎಲ್ಲಾರು ಮೆಂಬರ್ ಅವರು 25% ಅವ್ರ ಕಮಿಷನ್ ಕೊಡತ್ತಾರ. ನಾವು ಅಂದ್ರೆ ಕಮಿಷನ್ ಯಾಕೆ ಕೊಡೋದು? ನಾವು ಕೊಡಂಗಿಲ್ಲ. ಅದ್ರ ಬಗ್ಗೆ ನಾವು ಹಾಕು, ಎಲ್ಲರೂ ಕೊಟ್ಟಾರ, ನೀವು ಕೊಟ್ಟಿಲ್ಲ ಅಂದ್ರೆ ನಾವು ಎಂ ಎಸ್ ಮಾಡಂಗಿಲ್ಲ. ನಮ್ಗೆ ಹೇಳಿದಾರ ನಮ್ ಅಟ್ಟಕ್ಕೆ ಪ್ರೂಫ್ ಐತಲ್ಲ, ಅಡಿ ಐತಿ ನಮ್ ತಕ್ಕ, ಅಡಿ ಐತಿ ಅಕ್ಕಿ ಮಾತಾಡಿದ. ನಾವು ಅತ್ರ ಸಲ ನಾವು ತರಾಸ್ಲಿ ಮೀಡಿಯಾಗ.